ನಮಸ್ಕಾರ, ಅಮರನಾಥ ಯಾತ್ರೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ನಾವಿವತ್ತು ಕರ್ನಾಟಕದಿಂದ ಅಮರನಾಥ ಯಾತ್ರೆಗೆ ಹೇಗೆ ಹೋಗೋದು ಮತ್ತೆ ಏನೆಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೋಬೇಕು ಅನ್ನೋದನ್ನ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಇವಾಗ ನೆಕ್ಸ್ಟ್ ನೀವು ನೋಡ್ತಿರೋದು RFID ಕಾರ್ಡ್ ಮತ್ತೆ ರೂಟ್ ಮ್ಯಾಪ್. ರಿಜಿಸ್ಟ್ರೇಷನ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ, ಆ ಕಡೆ ದಯವಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬನ್ನಿ. ಹೋಗೋ ದಿನ ಬೇಸ್ ಕ್ಯಾಂಪ್. ನಾವು ಕರ್ನಾಟಕದಿಂದ ಫಸ್ಟ್ ಹೋಗಿ ಸೇರ್ಕೋಬೇಕಾಗಿರೋದು ಜಮ್ಮು ಕಾಶ್ಮೀರದಲ್ಲಿರೋ ಈ ಬೇಸ್ ಕ್ಯಾಂಪ್. ಈ ಬೇಸ್ ಕ್ಯಾಂಪ್ ನಲ್ಲಿ ನಾವು ಬೆಳಗ್ಗೆ 4 ಗಂಟೆಗೆ ಕಾಶ್ಮೀರ ಕಡೆ ಹೊರಡೋದು. ಇಲ್ಲಿ ನೀವು ಮಾಡ್ಬೇಕಾದ್ರೆ ಕೆಲಸ ಏನು ಅಂದ್ರೆ, ರಿಜಿಸ್ಟ್ರೇಷನ್ ಸ್ಲಿಪ್ ತೋರಿಸ್ಬಿಟ್ಟು RFID ಕಾರ್ಡ್ ಕಲೆಕ್ಟ್ ಮಾಡ್ಕೋಬೇಕು, ಬಸ್ ಟಿಕೆಟ್ ಬುಕ್ ಮಾಡ್ಕೋಬೇಕು, ಮತ್ತೆ ಹೆವಿ ಲಗೇಜ್ ಇದ್ರೆ ಇಲ್ಲೇ ಕ್ಲೋಕ್ ರೂಮ್ ಅಲ್ಲಿ ನೀವು ಲಗೇಜ್ ಅನ್ನ ಇಡಬೇಕು. ಇಲ್ಲಿ ಯಾವುದೇ ತರಹದ ಹೋಟೆಲ್ ರೂಮ್ ಫೆಸಿಲಿಟಿ ಇರಲ್ಲ. ಇಲ್ಲಿ ಕಾಣ್ತಾರೆ ಎಸಿ ಹಾಲಲ್ಲಿ 50 ರೂಪಾಯಿ ಕೊಟ್ಟು ಒಂದು ಬೆಡ್ ತಗೊಂಡು ಬೆಳಿಗ್ಗೆ 2 ಗಂಟೆ ಅಥವಾ 3 ಗಂಟೆ ರೆಸ್ಟ್ ಮಾಡಿ 4 ಗಂಟೆ ಬಸ್ ನ ನಾವು ಕ್ಯಾಚ್ ಮಾಡ್ಕೊಳ್ಬೇಕು. ಇಲ್ಲಿ ಎಲ್ಲಾ ತರ ಫೆಸಿಲಿಟಿ ಇರುತ್ತೆ. ಬೇಸ್ ಕ್ಯಾಂಪ್ ನ ಮುಂದ್ಗಡೆ 4 ಗಂಟೆಗೆ ಎಲ್ಲಾ ವಸ್ತು ಬರುತ್ತೆ, ಬಾಲ್ಟಲ್ ಆಗಲಿ ಅಥವಾ ಪ್ಯಾಲ್ಗಾಮ್ ಆಗಲಿ. ಇಲ್ಲಿ ನೀವು ನೋಡ್ತಿದ್ರಲ್ಲ, ಇದೇ ಬಸ್ ಅದು ಜಮ್ಮು ಕಾಶ್ಮೀರ್ ಗವರ್ಮೆಂಟ್ ಬಸ್. ಈ ಬಸ್ ಅಲ್ಲೇ ನಾವು ಹೋಗೋದು. ಊಟ ತಿಂಡಿ ಟೀ ಮೆಡಿಸಿನ್ ಯಾವುದಕ್ಕೂ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ವಾಲಂಟಿಯರ್ಸ್ ತಾವಾಗಿಯೇ ಬಂದು ಟೆಂಟ್ ಹಾಕೊಂಡು 2 ತಿಂಗಳು ಯಾತ್ರೆ ಮುಗಿಯೋವರೆಗೂ ಬರೋ ಭಕ್ತರಿಗೆಲ್ಲರ ಫ್ರೀಯಾಗಿ ಎಲ್ಲನೂ ಇವರು ಕೊಡ್ತಾರೆ. ಸೊ ನಾವು ಯಾವುದಕ್ಕೂ ಚಿಂತೆ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇಲ್ಲಿ ನೀವು ನೋಡ್ತಿದ್ದೀವಲ್ಲ, ಇದು ಒಂದು ಆ ಥರ ಟೆಂಟು. ಈ ಥರ ಸುಮಾರು ಇರುತ್ತೆ ಯಾತ್ರೆ ಅಮರನಾಥ್ ಗುಹೆವರೆಗೂ. ಈ ಥರ ಹಲವಾರು ಟೆಂಟ್ಗಳನ್ನು ಹಾಕೊಂಡು ಬಂದು ಹಲವಾರು ದೇಶದಿಂದ ವಿವಿಧ ವಿವಿಧ ಕಡೆಯಿಂದ ಬಂದು ಟೆಂಟ್ ಹಾಕೊಂಡು ಇಲ್ಲಿ ಜನ ತಮ್ಮ ಸೇವೆನ ಮಾಡ್ತಾರೆ. ಸುಮಾರು ಸಾಯಂಕಾಲ ಒಂದು 5 ಗಂಟೆ ಅಷ್ಟೊತ್ತಿಗೆ ನಾವು ಬಾಲ್ಟಾಲ್ ಬೇಸ್ ಕ್ಯಾಂಪ್ನ ಬಂದು ಮುಟ್ಟಿದ್ವಿ. ಬಾಲ್ಟಾಲ್ ಬೇಸ್ ಕ್ಯಾಂಪ್ ಬಂದು ಮುಟ್ಟಿದ ಮೇಲೆ ಇಲ್ಲಿ ನಾವು ರೆಸ್ಟ್ ಮಾಡ್ಬೇಕು ಇವತ್ತು. ಸೊ ಕ್ಯಾಂಪ್ ಟೆಂಟ್ ಸಿಗುತ್ತೆ, ಮತ್ತು ಇದು ಕ್ಯಾಂಪ್ ಹಾಕೊಂಡಿರ್ತಾರಲ್ಲ ಅಲ್ಲಿನೂ ನೀವು ಸ್ಟೇ ಮಾಡ್ಬೋದು. ಸೊ ನಾವು ಇವಾಗ ಬೆಳಗ್ಗೆ 5 ಗಂಟೆವರೆಗೂ ಸ್ಟೇ ಮಾಡಿ 4 ಗಂಟೆ ಅಥವಾ 5 ಗಂಟೆವರೆಗೂ ಸ್ಟೇ ಮಾಡಿ 4 ಗಂಟೆಯಿಂದ ಎಂಟ್ರಿ ಗೇಟ್, ಬಾಲ್ಟಾಲ್ ಎಕ್ಸಿಸ್ ಎಂಟ್ರಿ ಗೇಟಿಂದ ನಾವು ಅಮರನಾಥ್ ಗುಹೆವರೆಗೂ ಯಾತ್ರೆಯನ್ನು ಶುರು ಮಾಡಬೇಕು. ಸೊ ನಾವು ಮುಂದಿನದು ಯಾತ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.